ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ನಾಗರ ಪಂಚಮಿ ಹಬ್ಬಕ್ಕೆ ಅಕ್ಕಿ ನೆನೆಸದೆ ಹುರಿಯದೆ ರುಬ್ಬದೆ ಪಾಕ ಮಾಡದೆ ಸುಲಭವಾಗಿ ಹತ್ತು ನಿಮಿಷಕ್ಕೆಲ್ಲ ತಂಬಿಟ್ಟು ಉಂಡೆ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಇಪ್ಪತ್ತು ದಿನ ಇಟ್ಟರೂ ಕೆಡುವುದಿಲ್ಲ ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಬನ್ನಿ ಹಾಗಾದರೆ ನಾನು ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೀಗ ಒಂದು ಟೀ ಸ್ಪೂನು ಒಂದೂವರೆ ಟೀ ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕಪ್ಪೆಳ್ಳು ಬೇಕಾದ್ರೆ ಹಾಕೋಬೋದು ಫ್ಲೇಮನ್ನು ಸಿಮ್ಮಿಗೆ ಇಟ್ಕೊಂಡು ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಸೈಜಲ್ಲಿ ಒಂದು ಸ್ವಲ್ಪ ದುಂಡು ದುಂಡಿಗೆ ಆಗುತ್ತೆ ಅಲ್ಲಿ ತನಕ ಮಾಡ್ಕೋಬೇಕು ನೋಡಿ ಆಗ್ತಾಯಿದೆ ಹೌದಾ ಈ ಥರನೇ ಆಗಬೇಕು ಇದೇ ಟೈಮಲ್ಲಿ ಒಂದು ಬೌಲ್ ತುಂಬ ಒಣಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದನ್ನು ಸುತ್ತ ಹಂಗೆ ಮಾಡ್ಕೋಬೇಕು ಫ್ಲೇಮ್ ಜಾಸ್ತಿ ಮಾಡ್ಕೋಬೇಡಿ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ ಈಗಾಗಿದೆ ಇದನ್ನೆಲ್ಲ ಒಂದು ತಟ್ಟೆಗೆ ಇದ್ದೀನಿ ಹಾಕೊಂಬಿಟ್ಟು ಅದೇ ಬಾಣಲಿಗೆ ಒಂದು ಸ್ಪೂನು ಗಸಗಸೆ ಹಾಕ್ಕೊಂತೀನಿ ಅದು ಅಷ್ಟೇ ಟೀ ಸ್ಪೂನಲ್ಲಿ ಒಂದು ಸ್ಪೂನು ಹಾಕ್ಕೋಬೇಕು ಇದೂ ಸುತ್ತ ಒಂದು ನಾಲ್ಕೈದು ಸೆಕೆಂಡಿಗೆ ಆಗಿಬಿಡುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ಈ ಥರ ಹುರ್ಕೊಳ್ಳೋದ್ರಿಂದ ನಾವು ಮಾಡೋ ಉಂಡೆ ತುಂಬ ಘಮ ಘಮ ಅಂತ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನೋಡಿ ಈಗ ನೋಡಿ ಈ ಕಲರ್ ಬರಬೇಕು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಆ ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ದೀವಲ್ವ ಅದೇ ತಟ್ಟೆಗೆ ಹಾಕ್ಕೊಂಬಿಡ್ತೀನಿ ಅದು ಒಂದು ಸ್ವಲ್ಪ ತಣ್ಣಗಾಗಲಿ ಅದೇ ಬಾಣಲಿ ಇಟ್ಕೊಂಡು ಒಂದೂವರೆ ಬೌಲು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಅದೇ ಬೌಲಲ್ಲೇ ಕೊಬ್ಬರಿನೂ ಹಾಕ್ಕೊಂಡಿದ್ದು ನಿಮಗೆ ಹಿಟ್ಟು ಮನೆಯಲ್ಲಿ ಗಿರಣಿಲ್ ಮಾಡಿಸ್ಕೊಂಡ್ ಬಂದಿದ್ದಾದರೂ ಆಗುತ್ತೆ ಅಥವಾ ಹೊರಗಡೆ ಅಂಗಡಿಯಿಂದ ತಂದಿದ್ದ ಹಿಟ್ಟಾದರೂ ಆಗುತ್ತೆ ಯಾವುದಾದ್ರೂ ಚೆನ್ನಾಗಾಗುತ್ತೆ ಸಿಮ್ಮಿಗೆ ಇಟ್ಕೊಂಡು ಕೈಗೆ ಹಿಂಗೆ ಮುಟ್ಟಿದ್ರೆ ಬಿಸಿ ಆಗಬೇಕು ಅಷ್ಟು ಮಾತ್ರ ನೀವು ಹುರ್ಕೋಬೇಕು ಕಲರ್ ಚೇಂಜ್ ಆಗಬಾರ್ದು ನೋಡಿ ಬಿಸಿ ಆಗ್ತಾಯಿದೆ ಸಾಕೀಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಅದೇ ನಾವು ಅಕ್ಕಿ ಹಿಟ್ಟು ಕೊಬ್ಬರಿಯಲ್ಲಿ ಹಾಕ್ಕೊಂಡಿದ್ವಲ್ಲ ಅದೇ ಬೌಲಲ್ಲಿ ಒಂದೂವರೆ ಬೌಲು ಬೆಲ್ಲ ಹಾಕ್ಕೋತಾ ಇದ್ದೀನಿ ಸಣ್ಣಕ್ಕೆ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ ನುಣ್ಣಗೇನು ಬೇಡ ಯಾಕೆಂದರೆ ಸೋಸ್ಕೊತೀವಲ್ವಾ ಈಗ ಅರ್ಧ ಬೌಲ್ ಅದರಲ್ಲಿ ಅರ್ಧ ಬೌಲು ನೀರು ಹಾಕ್ಕೊತಾ ಇದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕರ್ಗಿಸ್ಕೊಳ್ಳೋಣಂತೆ ಬೆಲ್ಲನ ನಾನು ಇದರಲ್ಲಿ ಯಾವುದೇ ರೀತಿ ಪಾಕ ಮಾಡ್ಕೊತ ಇಲ್ಲ ಜಸ್ಟ್ ಬೆಲ್ಲ ಕರ್ಗಿಸ್ಕೊಂಡು ಸೋಸ್ಕೊಂಬಿಟ್ರೆ ಸಾಕು ಪಾಕ ಮಾಡೋ ಅವಶ್ಯಕತೆನೇ ಇಲ್ಲ ನಿಮಗೆ ಪಾಕ ಹೆಂಗೆ ಬರುತ್ತಪ್ಪ ಅನ್ನೋದು ಏನು ಸಮಸ್ಯೆಯೇ ಇಲ್ಲ ಆರಾಮಾಗಿ ಮಾಡ್ಕೊಬೋದು ನೋಡಿರಿ ಕರಗ್ತಾ ಇದೆ ಎಲ್ಲ ಕರಗ್ತೀಗ ಗ್ಯಾಸ್ ಆಫ್ ಮಾಡಿ ಇದನ್ನು ಅಂತೀಗ ಸೋಸ್ಕೊಂಡ್ರೆ ಅದರಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಬೆಲ್ಲ ಯಾವುದ್ರಲ್ಲಿ ತೊಗೊಂಡಿದ್ದೀವೋ ಅದೇ ಬೌಲಲ್ಲಿ ಶೇಂಗಾ ತೊಗೊಂಡಿದ್ದೀನಿ ಶೇಂಗಾ ಹುರಿದು ಸಿಪ್ಪೆ ತೆಗೆದು ಇಟ್ಟಿರೋದು ಹಾಗೆ ಪುಟಾಣಿ ತೊಗೊಂಡಿದ್ದೀನಿ ಉರ್ಗಡ್ಲೆ ಅಂತಿರಲ್ಲ ಚಟ್ನಿ ಮಾಡೋದು ಅದನ್ನು ತೊಗೊಂಡಿದ್ದೀನಿ ಎರಡೂ ಒಂದೊಂದು ಬೌಲು ಅದರಲ್ಲಿ ಈಗ ನಾನು ಒಂದೊಂದು ಟೀ ಸ್ಪೂನು ಪುಟಾಣಿ ಶೇಂಗಾ ತೊಗೊತಾಯಿದ್ದೀನಿ ಅದನ್ನು ಮುಂದೆ ಯಾವುದಕ್ಕೆ ಹಾಕ್ತೀನಿ ಅಂತ ಹೇಳ್ತೀನಿ ನಿಮಗೆ ಈಗ ಇವೆರಡನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಪುಡಿ ಮಾಡ್ಕೊಳ್ಳೋಣಂತೆ ತುಂಬ ಪುಡಿ ಬೇಡ ಒಂದು ಸ್ವಲ್ಪ ಸ್ವಲ್ಪ ರವೆ ರವೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಉಂಡೆಗೆ ಅಲ್ಲಲ್ಲೇ ಇರುತ್ತೆ ಹಾಂ ನೋಡಿ ಆಯಿತು ಹೌದಾ ಎಷ್ಟು ಚೆನ್ನಾಗಾಯಿತು ಅಂತಂದು ಇದೇ ಥರನೇ ನೀವು ಮಾಡ್ಕೋಬೇಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕಿ ಇಡ್ತೀನಿ ನೋಡಿ ಮುಟ್ಟಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಫೈನ್ ಪುಡಿ ಬೇಡ ಸ್ವ ಸ್ವಲ್ಪ ಸದ್ಲ ಬದ್ಲೇ ಇದ್ದರೆ ಸಾಕು ಈಗ ಒಂದು ಬೇಸನಿಗೆ ಹುರಿದಿಟ್ಟಿರೋ ಅಕ್ಕಿ ಇಟ್ಟಿದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ ಹಾಗೆ ನಾವು ಶೇಂಗಾ ಪುಟಾಣಿ ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ ಕೊಬ್ಬರಿ ಗಸಗಸೆ ಎಲ್ಲ ಇದೆಲ್ಲ ಅದನ್ನು ಇದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿ ಕುಟ್ಟಿ ನುಣ್ಣಿಗೆ ಪುಡಿ ಮಾಡಿಟ್ಟಿದ್ದೆ ಅದು ಹಾಕ್ಕೊಂಡಿದ್ದೀನಿ ಹಾಂ ಈಗ ನೋಡಿ ಯಾವಾಗ ಅಂತ ಹೇಳ್ತೀನಿ ನಿಂದಿದ್ನಲ್ವ ಶೇಂಗಾ ಪುಟಾಣಿ ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ತುಪ್ಪ ಕರಗಿಸಿಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪನೇನು ಜಾಸ್ತಿ ಬೇಡ ಇಷ್ಟೇ ಸಾಕು ಇನ್ನೊಂಚೂರು ಜಾಸ್ತಿ ಬೇಡ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣಂತೆ ಚೆನ್ನಾಗಿ ಕೂಡಬೇಕು ಅದು ಏನೇನು ಹಾಕಿದೀನೋ ಎಲ್ಲ ಚೆನ್ನಾಗಿ ಕೂಡೋ ತನಕ ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಕೊಂಬಿಡಿ ಇದು ತುಂಬ ಇಂಪಾರ್ಟೆಂಟು ನೋಡಿದ್ರಲ್ವ ಇದೇ ಥರನೇ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಮಧ್ಯಕ್ಕೆ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಳ್ಳೋಣಂತೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವ ಸ್ವಲ್ಪ ಬೇಕಾದ್ರೆ ಹಾಕ್ಕೊಂಡು ಹಾಕ್ಕೊಂಡು ನೀವು ಕಲಿಸ್ಕೊಬೋದು ಒಟ್ಟಿಗೆ ಹಾಕ್ಕೊಬೇಡಿ ನೀರಾದರೆ ಆಮೇಲೆ ಏನೂ ಮಾಡಕ್ಕೆ ಬರಲ್ಲ ಗಟ್ಟಿ ಆದರೆ ಸ್ವಲ್ಪ ಹಾಕ್ಕೊಬೋದಲ್ವ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಈ ಥರನೇ ಎಲ್ಲ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ ನೀಟಾಗಿ ನಾದ್ಕೋಬೇಕು ಹಾಗೆ ನೀವು ಚಪಾತಿ ಹಿಟ್ಟೆಲ್ಲ ಮಾಡ್ಕೊತಿರಲ್ಲ ಅದೇ ಥರ ಕಲಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಕೂಡುತ್ತೆ ನೋಡಿ ಹೌದಾ ಚೆನ್ನಾಗಾಗ್ತಾ ಇದೆ ಈಗ ಇದೇ ಥರನೇ ನೀವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ನನಗೆ ಈಗ ಸರಿ ಆಯಿತು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಉಂಡೆ ಕಟ್ತೀವಲ್ವಾ ಆ ಹದಕ್ಕೆ ನೀವು ಕಲಿಸ್ಕೋಬೇಕು ನಾನು ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಹೌದಾ ನಾನೇನು ಕೈಗೆ ತುಪ್ಪ ಹಚ್ಕೊಂಡಿಲ್ಲ ಏನಿಲ್ಲ ಕೈಗೂ ಹತ್ತೋದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಈ ಉಂಡೆ ತುಂಬಾ ಆ ನೋಡಿದ್ರ ಇದೇ ಥರನೇ ನಾನು ಎಲ್ಲನೂ ಉಂಡೆ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಬೆಲ್ಲ ಒಂದು ಕಾಲು ಬೌಲೇ ಸಾಕು ನಾನು ಹೆಂಗಾರಾಗಲಿ ಸ್ವಲ್ಪ ಬೇಕಾಗುತ್ತೇನೋ ಇಡಿಸುತ್ತೇನೋ ಅಂತಂದು ಇನ್ನೂ ಒಂದೂವರೆ ಬೌಲ್ ಹಾಕ್ಕೊಂಡಿದ್ದೆ ಅಷ್ಟೇ ನೀವು ಬೇಕಾದ್ರೆ ಒಂದು ಕಾಲೇ ಹಾಕ್ಕೊಬೋದು ಈಗ ನಾನು ನೋಡಿದ್ದೀನಲ್ವಾ ಇನ್ನೊಂದು ಸ್ವಲ್ಪ ಉಳಿದಿದೆ ನಾನು ತೋರಿಸ್ತೀನಿ ನಿಮಗೀಗ ನೋಡಿ ಆಗೋಯ್ತು ಉಂಡೆ ಎಲ್ಲ ಕಟ್ಟಿದ್ದು ಈಸಿಯಾಗಿ ಕಟ್ಬೋದು ನೋಡಿ ಕೈಗೆ ಏನಾರು ಹತ್ಕೊಂತಿದ್ಯಾ ಹತ್ಕೊಂತಿಲ್ಲ ಅಲ್ವಾ ಎರಡೇ ಸ್ಪೂನು ನಾನು ತುಪ್ಪ ಹಾಕಿದ್ದು ಈಸಿಯಾದ ಆರೋಗ್ಯಕರವಾದ ರುಚಿಯಾದ ಉಂಡೆ ರೆಡಿ ಬೆಲ್ಲದ ನೀರು ನೋಡಿ ಇಷ್ಟು ಉಳಿದಿದೆ ನಾನು ಹೇಳಿದ್ನಲ್ವ ಒಂದು ಕಾಲು ತಗೊಂಡ್ರೆ ಸಾಕು ಆದರೆ ನಾನು ಒಂದೂವರೆ ತೊಗೊಂಡಿದ್ದೆ ಎಲ್ಲ ಅಕ್ಕಿ ಇಟ್ಟು ಒಂದೇ ಥರ ಇರಲ್ಲ ಒಂದು ಸ್ವಲ್ಪ ಜಾಸ್ತಿ ಇಡಿಸೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಇದು ಕಾಫಿ ಟೀಗಾಗುತ್ತೆ ಏನೂ ವೇಸ್ಟ್ ಆಗೋದಿಲ್ಲ ಈಗ ಉಂಡೆ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಾವ್ ಸೂಪರಾಗಿ ಬಂದಿದೆ ಇದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಯಾಕೆಂದರೆ ಎಲ್ಲ ಚೆನ್ನಾಗಿ ಉರ್ಕೊಂಡಿರ್ತೀವಲ್ವಾ ಅದಕ್ಕೋಸ್ಕರ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಉಂಡೆ ಇಷ್ಟ ಆಗಿದ್ದರೆ ನಿಮಗೆಲ್ಲ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರೆಯಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು